ಎರಡು ಯೋಜನೆಯಡಿ ಅನ್ನ ಭಾಗ್ಯವು ಕೂಡ ಒಂದು ಪ್ರಮುಖವಾದದ್ದು. ಈಗಾಗಲೇ ನಾವು ಅಕ್ಕಿ ವಿಚಾರವಾಗಿ ಕೇಂದ್ರ ಸರ್ಕಾರ ಹತ್ರ ಹೋಗಿ ಬಂದಿದ್ದು ಜನಕ್ಕೊತ್ತಿದೆ. ಕೇಂದ್ರ ಸರ್ಕಾರ ಅಕ್ಕಿ ಕೊಡದೇ ಇರುವುದರಿಂದ ಅನಿವಾರ್ಯವಾಗಿ ನಾವು ಈಗವರಿಗೆ ದುಡ್ಡು ಕೊಡುವಂತಹ ವಿಚಾರ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತೀರ್ಮಾನ ಮಾಡಿದೆ. ದುಡ್ಡು ಕೊಟ್ಟರು ಪರವಾಗಿಲ್ಲ ಅಂತೇಳಿ ಬಿಜೆಪಿ ಅವರು ಹೇಳಿದ್ದಾರೆ, ಜೊತೆಗೆ ಫಲಾನುಭವಿಗಳು ಅದರಿಂದ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದು ಒಳ್ಳೆಯ ವಿಚಾರ. ಕೇವಲ ಭರವಸೆ ಶೋಷಣೆಗಳ ಘೋಷಣೆಗಳ ಸರ್ಕಾರ ಬಿಜೆಪಿ ಸರ್ಕಾರದ ಒಂದು ಅಸ್ತಿತ್ವವನ್ನು ಜನ ನೋಡ್ಯಾರ. ಈ ಕಾಂಗ್ರೆಸ್ ಸರ್ಕಾರ ಏನು ಜನಕ್ಕೆ ಬಡ ಜನಕ್ಕೆ ಒಳ್ಳೇದು ಮಾಡ್ಬೇಕು ಅಂತೇಳಿ ಐದಾರು ಗ್ಯಾರಂಟಿ ಕೊಡಾಕತ್ತಿದೆ, ಅದನ್ನಕ್ಕೆ ಸಪೋರ್ಟ್ ಮಾಡಿ ಜನರಿಗೆ ಒಳ್ಳೆ ಮಾಡೋ ಕೆಲಸ ಬಿಜೆಪಿ ಅವ್ರು ಮಾಡ್ಬೇಕು. ಅದನ್ನು ಬಿಟ್ಟು ಮೊಸರಲ್ಲಿ ಕಲ್ಲು ಹುಡುಕಕ್ಕೆ ಹೋಗ್ಬಾರ್ದು. ಬೊಮ್ಮ ಇಲ್ಲ ನೀವೇ ರೊಕ್ಕ ಕೊಡು ಅಂತೇಳಿರಿ, ಸಿಟಿ ಇರೋರು ನೀವೇ ರೊಕ್ಕ ಕೊಡು ಅಂತೇಳಿರಿ, ಮತ್ತು ಈಗ ಅದ್ಯಾಕೆ ಅಂತ ಹೇಳ್ತೀರಿ ಅಂದ್ರೆ ನಿಮ್ಮ ನೈತಿಕತೆ ಜನಕ್ಕೆ ಗೊತ್ತಾಗತ್ತೆ. ಇಡೀ ರಾಜ್ಯ ಈಗಾಗಲೇ ನಿಮ್ಗೆ ಏನು ಉತ್ತರ ಕೊಡೋದು ಕೊಟ್ಟಿದೆ.